ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಪಾಡ್ಕಾಸ್ಟ್ ಈ ಪಾಡ್ಕಾಸ್ಟ್ ಅಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವ ರೀತಿಯಾದ ಮೆಂಟಲ್ ಹೆಲ್ತ್ ಕೇರ್ನ ತಗೋಬೇಕಾಗತ್ತೆ ಅನ್ನುವ ವಿಚಾರದ ಬಗ್ಗೆ ನಿಮ್ಮ ಹತ್ರ ಕೂಲಂಕುಶವಾಗಿ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೂ ಯಾವ ಯಾವ ಒಂದು ಕಾಳಜಿನ ನೀವು ತಗೋಬೇಕಾಗತ್ತೆ ಅಂತ ಹೈಲೈಟ್ ಕೂಡ ಮಾಡ್ತಾ ಹೋಗ್ತೀನಿ ಅದಕ್ಕೆ ನಾನು ಇದನ್ನು ಪಾಡ್ಕಾಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಬಿಕಾಸ್ ತುಂಬ ಪಾಯಿಂಟ್ಸ್ನ ನಾನು ಇಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ ಆನ್ ದ ಹೋಲ್ ಕೊನೆವರೆಗೂ ನೋ ಐ ಮೀನ್ ಕೇಳ್ತಾ ಹೋಗಿ ಬಿಕಾಸ್ ಇಟ್ ವಿಲ್ ಬಿ ಫಾರ್ ಶೋರ್ ಹೆಲ್ಪ್ಫುಲ್ ಫಾರ್ ಪ್ರೆಗ್ನೆನ್ಸಿ ಆ ಒಂದು ಸ್ಟೇಜ್ನಲ್ಲಿರುವಂಥವ್ರಿಗೆ ಹಾಗೂ ಯೋಚನೆ ಮಾಡ್ತಾ ಇದ್ದಾರೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿ ಬಗ್ಗೆ ಅವರು ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ಮೈ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗುತ್ತೆ ಗರ್ಭಿಣಿಯರಿಗೆ ದಿಸ್ ಇಸ್ ಅ ಮಸ್ಟ್ ವಾಚ್ ಪಾಡ್ಕಾಸ್ಟ್ ಅಂತ ಹೇಳ್ತೀನಿ ಬಿಕಾಸ್ ಇಮೋಷ್ನಲ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಓಕೆ ಇದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಒನ್ ಒನ್ ಸಬ್ಸ್ಕ್ರಿಪ್ಷನ್ ಇಟ್ ಶೋಸ್ ಹೌ ಸಪೋರ್ಟಿವ್ ಯು ಆರ್ ಅಂತ ನನ್ನ ಹೆಸರು ಸುನೀತಾ ರಾಣಿ ಐ ಎಮ್ ಅ ಸೈಕಾಲಜಿಸ್ಟ್ ನನಗೆ ಈ ಫೀಲ್ಡ್ನಲ್ಲಿ ಎಂಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ತುಂಬಾ ಕೌನ್ಸಿಲಿಂಗ್ ಸೆಷನ್ಸ್ನ ತಗೊಂಡಿದ್ದೀನಿ ಹಾಗೂ ಒಂದು ಎಕ್ಸ್ಪೀರಿಯನ್ಸ್ ಮೇರೆಗೆ ನಿಮ್ಮ ಹತ್ರ ನನಗೆ ಬಂದಿರುವಂಥ ಕೇಸ್ ಆ ಥರದ್ದು ಒಂದು ಆಗಿ ಆಗಿನ ಆದ ನಂತರ ಅಷ್ಟು ನಿಮ್ಮ ಹತ್ರ ಕೂಡ ಶೇರ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ಥರ ವೀಡಿಯೋಸ್ ಮತ್ತು ಈ ಥರ ಪಾಡ್ಕಾಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನಿಮಗೇನಾದರೂ ಟಾಪಿಕ್ ಸಜೆಸ್ಟ್ ಮಾಡು ಬೇಕು ಅನಿಸಿದರೆ ನೀವು ಕಮೆಂಟ್ನಲ್ಲಿ ದಯವಿಟ್ಟು ಹಾಕಬಹುದು ಯಾವುದಾದ್ರೂ ಒಳ್ಳೆಯ ಟಾಪಿಕ್ ನನಗೆ ಫೀಲ್ ಆಗುತ್ತೆ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೆ ಅಂದರೆ ಖಂಡಿತವಾಗ್ಲೂ ಅದನ್ನು ನಾನು ಚೂಸ್ ಮಾಡೇ ಓಕೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಪ್ರೆಗ್ನೆನ್ಸಿ ಅಂಡ್ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಹೌದು ಇದನ್ನ ನಾವು ಮರ್ತು ಬಿಡ್ತೀವಿ ಒಂದೊಂದ್ಸಲ ನಮ್ಮನ್ನ ಒಂದು ಒಂದು ಇಂಪಾರ್ಟೆಂಟ್ ಪರ್ಸನ್ ಆಗಿ ನಾವು ನೋಡಕ್ ಹೋಗೋದಿಲ್ಲ ಈ ಒಂದು ಸ್ಟೇಜ್ನಲ್ಲಿ ಸೊ ಯಾವ ಯಾವ ಪ್ರಾಬ್ಲಮ್ಸ್ ಪ್ರೆಗ್ನೆಂಟ್ ಲೇಡೀಸ್ ಗರ್ಭಿಣಿಯರು ಫೇಸ್ ಮಾಡ್ತಾರೆ ಅಂತ ಹೇಳ್ತೇನೆ ಮೆಂಟಲಿ ಅವರ ಮನಸ್ ಮನಸ್ಸಿನಲ್ಲಿ ಏನೇನಾಗ್ತಾ ಇರುತ್ತೆ ಹಾಗೂ ಮೆದುಳಿನಲ್ಲಿ ಅವ್ರ ಅದು ಹೇಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ತೀನಿ ಯೂಶ್ವಲಿ ಏನಾಗುತ್ತೆ ಅಂದರೆ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ ಈ ಒಂದು ಸ್ಟೇಜ್ನಲ್ಲಿರುವವರಿಗೆ ಮಿಕ್ಸ್ಡ್ ಫೀಲಿಂಗ್ಸ್ ಅಂದರೆ ಅತಿಯಾದ ಕೋಪ ಬರೋದು ತುಂಬಾ ಖುಷಿಯಾಗಿರೋದು ದುಃಖ ಆಗೋದು ಇದನ್ನೆಲ್ಲ ನಾವು ಮಿಕ್ಸ್ಡ್ ಫೀಲಿಂಗ್ಸ್ ಇನ್ ಅ ಡೇ ಆ ದಿನದಲ್ಲಿ ಈ ಥರದ್ದೆಲ್ಲ ಒಂದು ವೇರಿಯೇಷನ್ಸ್ನ ನೀವು ನೋಡ್ತಾ ಬರ್ತೀರಾ ಆ್ಯಂಡ್ ಇಟ್ ಈಸ್ ನಾರ್ಮಲ್ ನೀವು ಅದಕ್ಕೆ ತುಂಬಾ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಬಿಕಾಸ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇನಿಷಿಯಲಿ ಆ ಫ್ಯೂ ಮಂತ್ಸ್ನಲ್ಲೇ ಆಗಿರ್ಬೋದು ಮುಂದುವರಿಯಬಹುದು ಈ ಥರ ಮಿಕ್ಸ್ಡ್ ಫೀಲಿಂಗ್ಸ್ ಏನೇನಾಗ್ಬೋದು ತುಂಬ ಯೋಚನೆ ಮಾಡ್ತಿರ್ತಾರೆ ಏನಾಗುತ್ತೋ ಮಗು ಹೇಗಿರುತ್ತೋ ಈ ಥರ ಒಂದು ಭಯಗಳಿರುತ್ತೆ ತುಂಬ ಬೇಜಾರಿನಲ್ಲೂ ಇರ್ತಾರೆ ಹೇಗೆ ಸಪೋರ್ಟ್ ಸಿಗುತ್ತೆ ಅಕಸ್ಮಾತ್ ಈಗ ಮನೇಲಿ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ನಿಮಗೆಲ್ಲ ಗೊತ್ತಿದೆ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ದೂರ ಇರ್ತಾರೆ ರಿಲೇಟಿವ್ಸ್ ಕೂಡ ಆ ಟೈಮಲ್ಲಿ ಇರೋದಿಲ್ಲ ಹತ್ರ ಸೊ ಈ ತರದ ಭಯಗಳು ಆತಂಕಗಳು ಕಾಡ್ತಾ ಇರುತ್ತೆ ಆ ಹೆಣ್ಮಗಳಿಗೆ ಏನಾಗುತ್ತೋ ನನಗೆ ಹೇಗೆ ಒಂದು ಮುಂದೆ ಈ ಒಂದು ಜರ್ನಿ ಸಾಗುತ್ತೆ ಅನ್ನುವಂಥ ಯೋಚನೆ ಅದು ಇದೇನಾದ್ರೂ ಪ್ಲಾನ್ಡ್ ಪ್ರೆಗ್ನೆನ್ಸಿ ಎಲ್ಲ ಅಂದ್ರೆ ಅದಿನ್ನ ಚಿಂತೆಗೆ ಒಳಪಡಿಸ್ಬಿಡುತ್ತೆ ಬಿಕಾಸ್ ಗಂಡ ಹೆಂಡತಿ ಯೋಚನೆನೂ ಮಾಡಿರಲ್ಲ ಆ್ಯಂಡ್ ಇಟ್ ಹ್ಯಾಪನ್ಸ್ ಅಂದಾಗ ಅದಕ್ಕೆ ಅವ್ರು ಪ್ರಿಪೇರ್ ಆಗಿದಾರಾ ಇಲ್ವಾ ಅನ್ನೋದೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ ಇನ್ನೊಂದೇನಾಗುತ್ತೆ ಅಂದರೆ ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿದೆ ಆತಂಕ ಅತಿಯಾಗಿರುತ್ತೆ ಆ್ಯಂಡ್ ಇಟ್ಸ್ ಫೈನ್ ಇದು ಎಲ್ಲ ಹೆಣ್ಮಕ್ಳಿಗೂ ಆಗುವಂಥದ್ದು ಫಸ್ಟ್ ಪ್ರೆಗ್ನೆನ್ಸಿ ಸಮ್ಥಿಂಗ್ ತುಂಬಾ ನೆಗೆಟಿವ್ಸ್ ಬರುವಂಥ ವಿಚಾರ ಇರುತ್ತೆ ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಅ ನಾರ್ಮಲ್ ಫೀಲ್ ಫಾರ್ ಎವ್ರಿ ವನ್ ಎಲ್ರಿಗೂ ಆಗುತ್ತೆ ಆದರೆ ನೀವು ಹೀಗೆ ನಂಗಾಯ್ತು ಹೀಗೆ ನಂಗೆ ಆಯ್ತು ಅಂತ ನೀವು ತುಂಬಾ ಸ್ಟ್ರೆಸ್ ಮಾಡ್ಕೊಂಡಾಗ ಅದೇನೆ ಟೆನ್ಷನ್ ನಿಮ್ಮ ಮಗುಗೆ ಕ್ರಿಯೇಟ್ ಆಗುತ್ತೆ ಒಳಗಡೆ ಮಗುವಿಗೆ ಹಾಗೂ ನಿಮಗೂ ಕೂಡ ಕ್ರಿಯೇಟ್ ಆಗುತ್ತೆ ಸೊ ಪಾಯಿಂಟ್ ನಂಬರ್ ಒನ್ ನಾನು ಹೇಳಿದಾಗೆ ಮಿಕ್ಸ್ಡ್ ಫೀಲಿಂಗ್ಸ್ ಸಾಮಾನ್ಯವಾಗಿ ಹೆಣ್ಮಕ್ಳು ಗರ್ಭಿಣಿಯರು ಯಾರ ಯಾರು ಈ ಒಂದು ಫೇಸ್ ನಲ್ಲಿ ಇರ್ತಾರೆ ಅನುಭವಿಸ್ತಾರೆ ಎರಡನೇದು ಏನಂದ್ರೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಮೂಡ್ ಸ್ವಿಂಗ್ಸ್ ಬರುತ್ತೆ ಹಾಗೂ ಚೇಂಜಸ್ ಇನ್ ದ ಬಾಡಿ ಬಾಡಿಲಿ ಚೇಂಜಸ್ ಇರುತ್ತೆ ದಪ್ಪ ಆಗೋದು ಹಾಗೂ ಹಾರ್ಮೋನಲ್ ಚೇಂಜಸ್ ಅಂಡರ್ ಗೋಯಿಂಗ್ ಟೆಸ್ಟ್ ಇನ್ನೊಂದು ಏನಾಗುತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದೊಂದು ರೆಗ್ಯುಲರ್ ಥಿಂಗ್ ಆಗಿರುತ್ತೆ ಹೋಗಿ ನಿಮ್ಮ ಡಾಕ್ಟರ್ನ ಮೀಟ್ ಫ್ಯಾಮಿಲಿ ಡಾಕ್ಟರ್ ಯಾರು ನೀವು ಟ್ರಸ್ಟ್ ಮಾಡ್ತೀರಾ ಅವ್ರನ್ನ ಮೀಟ್ ಮಾಡೋದು ತುಂಬಾ ಮ್ಯಾಂಡೇಟರಿ ಆಗೋಗುತ್ತೆ ಹೋಗಲೇಬೇಕು ಅಂತ ಆ ಟೈಮ್ನಲ್ಲಿ ಹಲವಾರು ಟೆಸ್ಟ್ಸ್ನ ನೀವು ತಗೋತಾ ಇರ್ತೀರ ಅದು ತುಂಬ ಪೇನ್ಫುಲ್ ಆಗಿರುತ್ತೆ ಹಾಗೂ ಮೀಟಿಂಗ್ ಡಾಕ್ಟರ್ಸ್ ನಾನು ಹೇಳಿದ್ನಲ್ಲ ಅವ್ರು ಏನು ಹೇಳ್ತಾರೆ ಅವ್ರ ಗೈಡೆನ್ಸ್ನ ನೀವು ಪ್ಲೀಸ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ತಗೊಳ್ಳೇಬೇಕಾಗತ್ತೆ ಹಾಗೂ ನಿಮ್ಗೆ ಇನ್ನೊಂದೇನಿರುತ್ತೆ ಅಂದ್ರೆ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಹೀಗಿರಬೇಕು ಹೆಲ್ದಿ ಆಗಿರಬೇಕು ಈ ಥರ ಒಂದು ಆ ಪ್ರೆಷರ್ನಲ್ಲೂ ನೀವು ಒಂದು ಟೆನ್ಷನ್ಗೆ ಒಳಗಾಗಿರ್ತೀರಾ ಹಾಗೂ ಇನ್ನೊಂದೇನಾಗುತ್ತೆ ಅಂದ್ರೆ ನೀವು ಎಷ್ಟು ನೆಗೆಟಿವ್ ಎನರ್ಜಿನ ನಿಮ್ಮ ಬಾಡಿಗೆ ಮೈಂಡಿಗೆ ಹಾಕ್ತೀರಾ ಅದು ನಿಮಗೂ ಎಫೆಕ್ಟ್ ಆಗುತ್ತೆ ನಿಮ್ಮ ಮಗುವಿಗೂ ಎಫೆಕ್ಟ್ ಆಗುತ್ತೆ ಹಾಗೂ ಇದು ಮುಂದೆ ಪ್ರಾಬ್ಲಮ್ಸ್ ಕೂಡ ಹೋಗುತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ನೀವು ಈ ಒಂದು ಇಮೋಷನ್ಸ್ನ ಹ್ಯಾಂಡಲ್ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯು ನೀಡ್ ಸಮ್ ಹೆಲ್ಪ್ ಕೌನ್ಸಿಲಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನಾನು ಟಿಪ್ಸ್ ಕೂಡ ಕೊಡ್ತೀನಿ ಏನೇನು ಮಾಡಬೇಕು ಅಂತ ಬಟ್ ನಾನು ನೆಗೆಟಿವ್ ಇಮೋಷನ್ಸ್ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬಿಕಾಸ್ ಇದನ್ನು ನೀವು ಇನಿಷಿಯಲಿ ಬಂದಾಗ ಇಟ್ ಹ್ಯಾಪನ್ಸ್ ಅಂದರೆ ಫಸ್ಟ್ ಫ್ಯೂ ಮಂತ್ಸ್ ನಿಮ್ಗೆ ಈ ಥರದ್ದೆಲ್ಲ ನಡೀತಾ ಇದೆ ಅಂದರೆ ಅಂದರೆ ಅನೀಸಿ ಊಟ ಸೇರೋದಿಲ್ಲ ಹಾಗೂ ಕೋಪ ಬರುತ್ತೆ ನಿದ್ದೆ ಬರೋಲ್ಲ ಈ ಥರ ಎಲ್ಲ ಆಗುತ್ತೆ ಇಟ್ಸ್ ಫೈನ್ ಬಟ್ ಇದು ತುಂಬ ನಿಮಗೆ ಕಂಟಿನ್ಯೂಯೇಷನ್ ಹಲವಾರು ತಿಂಗಳುಗಳು ಹೀಗೆ ಇದೆ ಯು ಆರ್ ನಾಟ್ ಫೀಲಿಂಗ್ ಕಂಫರ್ಟೆಬಲ್ ಆ್ಯಕ್ಚುಲಿ ಆ್ಯಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಪ್ರೆಗ್ನೆನ್ಸಿನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಎಷ್ಟೋ ಹೆಣ್ಮಕ್ಳು ಅದನ್ನ ಆ ಒಂದು ಸ್ಟೇಜ್ನ ತಗೊಳ್ಳೋ ಸ್ಥಿತಿನಲ್ಲಿ ಇರ್ತಾರೋ ಇರಲ್ವೋ ಆ ಒಂದು ಗೊಂದಲದಲ್ಲಿ ಈ ಥರ ಮಿಕ್ಸ್ಡ್ ನೆಗೆಟಿವ್ ಇಮೋಷನ್ಸ್ ಬರುತ್ತೆ ಅದನ್ನು ಅವ್ರು ಏನಾದರೂ ಕೌನ್ಸಿಲಿಂಗ್ ಮುಖಾಂತರ ಆಗಿರ್ಬೋದು ಕೋಪ್ ಮಾಡಿಕೊಳ್ಳಲಿಲ್ಲ ಪಾಸಿಟಿವ್ ಆಗಿ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಲಿಲ್ಲ ಅಂದರೆ ಡಿಪ್ರೆಷನ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಅದು ಹಾಗೂ ಆತಂಕ ಆಂಗ್ಸೈಟಿ ಇದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದೆರಡು ಕಾಮನ್ ಯೂಶಲಿ ಡಿಪ್ರೆಷನ್ ಆ್ಯಂಡ್ ಹೆಣ್ಣು ಹೆಣ್ಣುಮಕ್ಕಳಲ್ಲಿ ಅದು ಪ್ರೆಗ್ನ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬರುತ್ತೆ ಇನ್ನೊಂದೇನಾಗುತ್ತೆ ಅಂದರೆ ಇದು ನಾನೇನು ಹೇಳ್ತೀನಿ ತುಂಬ ತಿಂಗಳು ನೀವು ನೆಗೆಟಿವ್ ಫೀಲ್ ಮಾಡೋದು ಒಳ್ಳೆಯ ಸೈನ್ ಅಲ್ಲ ನೀವು ಅದಕ್ಕೆ ಹೆಲ್ಪ್ ತೊಗೊಳ್ಳೇಬೇಕಾಗತ್ತೆ ಇನ್ನೊಂದೇನಾಗುತ್ತೆ ಅಂದರೆ ನನಗೆ ಯಾಕೆ ಈ ಥರ ಆಗ್ತಾ ಇದೆ ಪ್ರಾಬ್ಲಮ್ಸ್ ಸೆಲ್ಫ್ ಪಿಟಿ ಮಾಡ್ಕೊಳ್ತಾರೆ ಜನ ಅಂದರೆ ನನಗೆ ಯಾಕೆ ಹೀಗೆ ನಾನು ಯಾಕೆ ಇಷ್ಟು ಅನುಭವಿಸ್ಬೇಕು ಈಗ ಒಬ್ಬೊಬ್ರು ಹೆಣ್ಮಕ್ಳ ಬಾಡಿ ನೇಚರ್ ಒಂದೊಂದು ಥರ ಇರುತ್ತೆ ಈಗ ಒಂದೊಂದು ಹೆಣ್ಮಗಳಿಗೆ ಏನು ಹೇಳ್ತಾರೆ ಡಾಕ್ಟರ್ಸ್ ಹೆಲ್ಪ್ ತುಂಬ ಬೇಕಾಗುತ್ತೆ ಸ್ವಲ್ಪ ಕಷ್ಟ ಪಡೋದಿರುತ್ತೆ ಸ್ಟೇಜ್ನಲ್ಲಿ ಆದರೆ ಕೆಲವು ಹೆಣ್ಮಕ್ಳುಗಳಿಗೆ ಅದು ಆಗಿರುತ್ತೆ ಇಟ್ ಈಸ್ ಇಟ್ಸ್ ಇಟ್ಸ್ ಸ್ಮೂತ್ ಸ್ಮೂತಾಗಿರುತ್ತೆ ಈಗ ಲೆಟ್ಸ್ ಲೆಗ್ಸೆ ನೀವು ಕಷ್ಟ ಪಡ್ತಾ ಇದ್ದೀರಾ ಮೆಡಿಕೇಶನ್ಸ್ ಜಾಸ್ತಿ ತಗೋತಾ ಇರ್ಬೋದು ಬಿಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದು ನಡೆಯುತ್ತೆ ಹಾಗೂ ನೀವು ತುಂಬಾ ಸ್ಟ್ರೆಸ್ ಅಂಡ್ ನೆಗೆಟಿವಿಟಿಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಇಟ್ ಎಫೆಕ್ಟ್ಸ್ ಯುವರ್ ಫಿಸಿಕಲ್ ಬಾಡಿ ನಿಮ್ಮ ಬಾಡಿಗಿದು ತುಂಬಾ ಎಫೆಕ್ಟ್ ಆಗುತ್ತೆ ಆಬ್ವಿಯಸ್ಲಿ ಹೆಲ್ತ್ಗಿದು ಗಿದು ಒಂದು ಫೋಕಸ್ ಆದಾಗ ಏನಾಗುತ್ತೆ ನಿಮ್ಮ ಮಗುಗೂ ನಿಮಗೂ ತುಂಬಾನೇ ಒಂದು ಪ್ರಾಬ್ಲಮ್ ಏಡಾಗತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಬಗ್ಗೆನೆ ಪಿಟಿ ಮಾಡ್ಕೊಳ್ತೀರಾ ನೀವು ಯೋಚನೆ ಮಾಡ್ತೀರಾ ಯಾಕೆ ಇಂತ ಹಣೆ ಬರ ಹೀಗೆಲ್ಲ ಆಯ್ತಾ ಆಗ್ತಾ ಇದೆಯಲ್ಲ ಇಷ್ಟೆಲ್ಲ ನಾನು ಕಷ್ಟಪಡಬೇಕಲ್ಲ ಅಂತ ನೀವು ನಿಮ್ಮ ಸಿಚುವೇಶನ್ನ ಕೆಟ್ಟದಾಗಿ ಒಂದು ಸ್ಟೇಟ್ಗೆ ತಂದಾಗಿಯೇ ಪ್ರಾಬ್ಲಮ್ ಹುಟ್ಟುವುದು ಸೊ ಪ್ಲೀಸ್ ಅವಾಯ್ಡ್ ದ್ಯಾಟ್ ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾನು ನಿಭಾಯಿಸ್ತೀನಿ ಇದ್ರ ಈ ಶಕ್ತಿ ನನ್ನಲ್ಲಿದೆ ಅನ್ನುವ ಒಂದು ಆತ್ಮವಿಶ್ವಾಸವನ್ನು ನೀವು ದಿನಾ ತರಬೇಕಾಗತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲ್ಯಾಕ್ ಆಫ್ ಸ್ಲೀಪ್ ನಿದ್ದೆ ಇಲ್ಲ ನಿದ್ದೆ ಯಾಕೆ ಇಲ್ಲ ಯಾಕಂದರೆ ಅಷ್ಟು ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀರಾ ದಿಸ್ ನಾಟ್ ಗುಡ್ ನಿದ್ದೆ ಆಹಾರ ಎರಡೂ ಮುಖ್ಯವಾಗುತ್ತೆ ಈ ಒಂದು ಸ್ಟೇಜ್ನಲ್ಲಿ ಇನ್ನೂ ಯಾವ್ಯಾವ ಮೆಂಟಲ್ ಇಲ್ನೆಸ್ ಬರಬಹುದು ನೀವೇನಾದ್ರೂ ಕರೆಕ್ಟಾಗಿ ಆಗಿ ನಿಮ್ಮನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಒಂದು ಫ್ಯಾಮಿಲಿ ಸಪೋರ್ಟ್ ಸಿಗಲಿಲ್ಲ ಅಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂದರೆ ಈ ಟೈಮ್ನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸೋಷಲ್ ಸಪೋರ್ಟ್ ಅವಶ್ಯಕತೆ ಇರುತ್ತೆ ಅದು ಫ್ರೆಂಡ್ಸ್ನ ಮುಖಾಂತರ ಆಗಿರ್ಬೋದು ರಿಲೇಟಿವ್ಸ್ ಮುಖಾಂತರ ಆಗಿರ್ಬೋದು ಅಥವಾ ಅವ್ರ ಅಪ್ಪ ಅಮ್ಮ ಅತ್ತೆ ಮಾವ ಹಸ್ಬೆಂಡ್ ಇದು ಇವರ ಒಂದು ಎಫರ್ಟ್ಸ್ ಇದೆಯಲ್ಲ ಸಪೋರ್ಟ್ ಇದೆಯಲ್ಲ ಮಗುವಿನ ಬೆಳವಣಿಗೆಗೆ ಹಾಗೂ ಆ ಹೆಣ್ಣಿಗೂ ಕೂಡ ಅವಶ್ಯಕತೆ ಇಟ್ ಈಸ್ ರಿಕ್ವೈರ್ಮೆಂಟ್ ಸೊ ಆದಷ್ಟು ನೀವು ಕೂಡ ಸಪೋರ್ಟ್ ತಗೊಳ್ಳಿ ನಿಮ್ಮ ನಿಮ್ಮ ಯಾರೇ ಆಗಿರಲಿ ಜೊತೆ ಇರೋರಾಗಿರ್ಲಿ ನಿಮ್ಮ ಫ್ರೆಂಡ್ಸ್ ಕಾಲ್ ಮಾಡಿ ಮಾತಾಡಿ ಫ್ರೆಂಡ್ಸ್ ಹತ್ರ ಇದೆಲ್ಲ ನೀವು ರೆಗ್ಯುಲರ್ ಆಗಿ ಮಾಡಬೇಕಾಗತ್ತೆ ಅಕಸ್ಮಾತ್ ನೀವು ಇನ್ನ ನೋವಿನಲ್ಲೇ ಇದ್ದೀರಾ ಹೆಚ್ಚಾಗಿ ಹೆಚ್ಚು ತಿಂಗಳು ನೀವು ತುಂಬ ಬೇಜಾರಲ್ಲಿ ಡಿಪ್ರೆಷನಲ್ಲಿದ್ದೀರಾ ಅಂದರೆ ಏನೇನು ಆಗಬಹುದು ಅಂದರೆ ಬೈಪೋಲರ್ ಪ್ರಾಬ್ಲಮ್ಸ್ ಬರ್ಬೋದು ಬೈಪೋಲರ್ ಡಿಸಾರ್ಡರ್ ಅಂತ ಹೇಳ್ತೀವಿ ಆದರೆ ನಾನು ಈ ಟೈಮ್ನಲ್ಲಿ ಡಿಸಾರ್ಡರ್ ಅಂತ ಹೇಳಕ್ ಇಷ್ಟಪಡೋದಿಲ್ಲ ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಬರುತ್ತೆ ಹಾಗೂ ಮಗು ಆದಮೇಲೆ ಇಟ್ ವಿಲ್ ಬಿ ಫೈನ್ ಓಕೆ ನಾನು ಯೂಶ್ಯಲಿ ಡಿಸಾರ್ಡರ್ ಅನ್ನುವಂಥ ಒಂದು ಪದನ್ ತಗೊಳಕ್ಕೆ ತುಂಬ ಇಷ್ಟಪಡೋದಿಲ್ಲ ಬಿಕಾಸ್ ಯಾವುದೇ ಪ್ರಾಬ್ಲಮ್ ಆಗಲಿ ನಾವು ನೋಡುವ ಶೈಲಿಲಿರುತ್ತೆ ನಾವು ಹೇಗೆ ಅದನ್ನ ನೋಡ್ತೀವಿ ಹೇಗೆ ಅದನ್ನ ಟ್ರೀಟ್ ಮಾಡ್ತೀವಿ ಯಾವಾಗ ನಾನು ಫಿಕ್ಸ್ ಮಾಡ್ಕೊಳ್ತೀನಿ ಇದು ನನ್ನ ಲೈಫಲ್ಲಿ ಯಾವಾಗಲೂ ಕಂಪ್ಲೀಟ್ ಆಗಿ ನಾನು ಸಾಯೋವರೆಗೂ ಈ ಪ್ರಾಬ್ಲಮ್ ಇರುತ್ತೆ ಅಂದರೆ ಅವಾಗ ಅದು ಡಾಕ್ಟರೇ ಆಗಿರಲಿ ನಾನೇ ಆಗಿರಲಿ ಆಸ್ ಅ ಸೈಕಾಲಜಿಸ್ಟ್ ಏನು ಮಾಡೋಕ್ಕಾಗೋದಿಲ್ಲ ಆದ್ರೆ ನೀವೇನಾದ್ರು ಡಿಸೈಡ್ ಮಾಡಿದ್ರೆ ಇಲ್ಲ ಇದು ಒಂದು ಇಲ್ನೆಸ್ ಅಂದ್ರೆ ಸ್ವಲ್ಪ ಶಾರ್ಟ್ ಟರ್ಮ್ ಆಗಿರುತ್ತೆ ನಾನು ಬಿಡ್ತೀನಿ ಅನ್ನೋ ಒಂದು ಸ್ಥೈರ್ಯದಲ್ಲಿ ಆತ್ಮಬಲದಲ್ಲಿ ಇದ್ರೆ ಏನೇ ಪ್ರಾಬ್ಲಮ್ ಆಗಲಿ ನೀವು ಅದನ್ನ ಎದುರಿಸಬಹುದು ಅದರಿಂದ ಆಚೆ ಬರಬಹುದು ಓಕೆ ಸೊ ನಾನು ಇದನ್ನ ಬೈಪೋಲಾರ್ ಡಿಸಾರ್ಡರ್ ಅನ್ನೋದಿಲ್ಲ ಬೈಪೋಲಾರ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ಇಟ್ಸ್ ಇಟ್ಸ್ ಜಸ್ಟ್ ಮೈನರ್ ಥಿಂಗ್ ಈ ಟೈಮ್ನಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬರಬಹುದು ಏನ್ ಇದು ಬೈಪೋಲಾರ್ ಅಂತ ಕೇಳ್ಬೋದು ಲೋ ಆರ್ ಹೈ ಎನರ್ಜಿ ಮೇನಿಯಾ ಅಂತ ಹೇಳ್ತೀವಿ ಅಂದ್ರೆ ಎರಡು ಫೇಸಸ್ನ ನೀವು ದಿನದಲ್ಲಿ ತೋರಿಸ್ತಿರ್ಬೋದು ಅಥವಾ ಆ ವಾರದಲ್ಲಿ ತೋರಿಸ್ತಿರ್ಬೋದು ಏನಂದರೆ ಅತಿಯಾಗಿ ಕೆಟ್ಟವರ ರೀತಿಯಾಗಿ ನೀವು ತೋರಿಸ್ಕೊಳ್ಳೋದು ನಿಮ್ಮನ್ನ ನೀವೇ ಅಥವಾ ಅತಿಯಾಗಿ ಒಳ್ಳೆಯ ರೀತಿಯಾಗಿ ಪೋರ್ಟ್ರೇಟ್ ಮಾಡ್ಕೊಳ್ಳೋದು ಜನರ ಮುಂದೆ ಸೊ ಇದು ನೀವೇನು ಮಾಡ್ತೀರಾ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಿ ಯಾವಾಗ ಎರಡನ್ನೂ ಎಕ್ಸ್ಟ್ರೀಮ್ಸ್ ಒಳ್ಳೆತನನು ಎಕ್ಸ್ಟ್ರೀಮ್ ಮಾಡ್ತಿರ್ತೀರಾ ಕೆಟ್ಟದನ್ನು ಎಕ್ಸ್ಟ್ರೀಮ್ ಆಗಿ ಮಾಡ್ತಿರ್ತೀರಾ ಇದನ್ನು ನಾವು ಬೈಪೋಲಾರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಇಟ್ ನೀಡ್ ಸಮ್ ಟ್ರೀಟ್ಮೆಂಟ್ ಅಂತಲೂ ಕೂಡ ನಾನು ನಿಮಗೆ ಈ ಟೈಮ್ನಲ್ಲಿ ಅಡ್ವೈಸ್ ಮಾಡ್ತೀನಿ ಬಿಕಾಸ್ ಇದನ್ನು ನೀವು ಕಡೆಗೆಣಸ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಮಗುವಿಗೆ ಅದು ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ ಈ ಈ ಒಂದು ಸ್ಟೇಜ್ನಲ್ಲಿ ಹಾಗೂ ಪಿ ಟಿ ಎಸ್ ಟಿ ಅಂತ ಹೇಳ್ತೀವಿ ಪೋಸ್ಟ್ರೊಮ್ಯಾಟಿಕ್ ಸ್ಟ್ರೆಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಡಿಸಾರ್ಡರ್ ಅಂತ ಹೇಳ್ಬೋದು ಅದು ಟರ್ಮ್ ಆಗಿದೆ ಪಿ ಟಿ ಎಸ್ ಟಿ ಅಂತ ಸೊ ಇದು ಬರುವಂಥ ಸಾಧ್ಯತೆ ಇರುತ್ತೆ ಏನಿದು ಅಂದರೆ ಸ್ಟ್ರೆಸ್ ಕ್ರಾನಿಕ್ ಸ್ಟ್ರೆಸ್ ನೀವೊಂದು ಟ್ರೊಮ್ಯಾಟಿಕ್ ಈವೆಂಟ್ನ ಅನುಭವಿಸಿದರೆ ಈಗ ಪ್ರೆಗ್ನೆಂಟಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನೋ ಒಂದು ಮನೆಯವರಿಗೆ ಒಂದು ಆಕ್ಸಿಡೆಂಟ್ ಆಯ್ತಾ ಅಥವಾ ಯಾರೋ ಕ ಯಾರನ್ನೋ ಕಳ್ಕೊಂಡ್ಬಿಟ್ರಾ ಅಥವಾ ಇನ್ನೇನೋ ಕೆಟ್ಟ ಘಟನೆ ಆದರೂ ಕೂಡ ನಿಮ್ಮ ಹೆಲ್ತ್ಗೆ ಹಾಗೂ ನಿಮ್ಮ ಮಗುವಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಫೆಕ್ಟ್ ಆಗುತ್ತೆ ಪ್ಯಾನಿಕ್ ಅಟ್ಯಾಕ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಇದರಿಂದ ಹಾಗೂ ಓ ಸಿ ಡಿ ಒಪ್ಸೆಸಿವ್ ಕಂಪಲ್ಸಿವ್ ಪ್ರಾಬ್ಲಮ್ಸು ಬರಬಹುದು ಯಾಕೆಂದರೆ ನಿಮಗೆ ಯಾವಾಗ ಅತಿಯಾದ ಭಯಗಳಿರುತ್ತೆ ಯೋಚನೆ ಇರುತ್ತೆ ನೀವು ಎಲ್ಲವನ್ನು ಹೈಜೀನ್ ಆಗಿರಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ಯೋಚನೆ ಮಾಡಿಕೊಂಡು ಅದನ್ನು ಒಬ್ಸೆಸಿವ್ ಕಂಪಲ್ಸಿವ್ಗೆ ನಾವು ನಾವು ಕನೆಕ್ಟ್ ಮಾಡಿಬಿಡ್ಬೇಕಾಗತ್ತೆ ಯಾಕಂದರೆ ಆ ರೀತಿಯಾದ ಸ್ಥಿತಿಗೆ ನೀವು ಬಂದಿರ್ತೀರ ಹೀಗಿದ್ರೆ ಏನಾಗೋಗುತ್ತೋ ಹಾಗಿದ್ರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ನೀವು ಅತಿಯಾಗಿ ಎಲ್ಲವನ್ನು ಮಾಡ್ತಾ ಹೋಗ್ತೀರಾ ಅಂದರೆ ನಿಮ್ಮ ಹೆಲ್ತನ್ನ ಒಂದು ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ಳ್ದೆ ಅಂದರೆ ಊಟ್ ಈಟಿಂಗ್ ಹ್ಯಾಬಿಟ್ಸ್ನು ನೀವು ತುಂಬಾ ಓವರ್ ಈಟಿಂಗ್ ಮಾಡೋದಾಗಿರ್ಬೋದು ಚೆನ್ನಾಗಿ ತಿಂದರೆ ಮಗು ಚೆನ್ನಾಗಿ ಆಗ್ಬಿಡುತ್ತೆ ಸೊ ದಿಸ್ ಇಸ್ ಆಲ್ಸೋ ಒನ್ ಓ ಸಿ ಡಿ ಅಂತ ಹೇಳ್ಬೋದು ಅಥವಾ ಕೆಟ್ಟ ಯೋಚನೆಲೆ ಮುಳುಗಿದ್ರೆ ಅದು ಕೂಡ ಒಂದು ಓ ಸಿ ಡಿ ಇಶ್ಯೂ ಆಗುತ್ತೆ ಅಂದರೆ ಏನೇನಾಗುತ್ತೋ ನಿಮ್ಮ ಫ್ಯೂಚರ್ ಬಗ್ಗೆ ಪಾಸ್ಟ್ ಬಗ್ಗೆ ಪ್ರೆಸೆಂಟ್ ಬಗ್ಗೆ ಎಲ್ಲವನ್ನು ಕೆಟ್ಟ ಕೆಟ್ಟದಾಗಿ ಓವರ್ ಥಿಂಕಿಂಗ್ ಮಾಡಿದಾಗ ಇಟ್ ಬಿಕಮ್ಸ್ ಆ್ಯನ್ ಓ ಸಿ ಡಿ ಇಶ್ಯೂ ಅಥವಾ ಏನೋ ಕಂಟ್ಯಾಮಿನೇಷನ್ ಆಗುತ್ತೆ ಹೆಲ್ತ್ಗೆ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗೂ ಮಗು ಮಗು ಏನೋ ಮಗು ಇನ್ನೇನೋ ಆಗೋಗುತ್ತೆ ನನ್ನ ಹೊಟ್ಟೆಲಿರೋ ಮಗುಗೆ ಅನ್ನುವಂಥ ಆತಂಕದಲ್ಲಿ ನೀವು ಇನ್ನೂ ಒಬ್ಬೊಬ್ರು ಓವರ್ ಡೋಸ್ ಮೆಡಿಸಿನ್ಸ್ ತೊಗೊಂಡ್ಬಿಡ್ತಾರೆ ಡಾಕ್ಟರ್ನ ಪದೇ ಪದೇ ಕಾಲ್ ಮಾಡಿ ಮೀಟ್ ಮಾಡ್ತಾನೇ ಇರ್ತಾರೆ ಸೊ ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಪ್ರಾಬ್ಲಮ್ ದ್ಯಾಟ್ ಈಸ್ ಆಲ್ಸೋ ನಾಟ್ ಫೈನ್ ಮತ್ತು ಈಟಿಂಗ್ ಡಿಸಾರ್ಡರ್ಸ್ ಬರಬಹುದು ಒಬ್ಬೊಬ್ರು ಊಟನೇ ಮಾಡೋದಿಲ್ಲ ಒಬ್ಬೊಬ್ರು ಅತಿಯಾಗಿ ಊಟ ಮಾಡ್ತಾರೆ ಈ ಥರದ್ದೆಲ್ಲ ಈಟಿಂಗ್ ಇಶ್ಯೂಸ್ ಕೂಡ ಕಾಣಬಹುದು ಈ ಟೈಮ್ನಲ್ಲಿ ಟೇಕ್ ಹೆಲ್ಪ್ ಫ್ರಮ್ ಪ್ರೊಫೆಷ್ನಲ್ಸ್ ಆ್ಯಂಡ್ ಡಯಟಿಷಿಯನ್ ಆ್ಯಕ್ಚುಲಿ ನಿಮ್ಗೆ ಈಟಿಂಗ್ ಪ್ರಾಬ್ಲಮ್ಸ್ ಇದ್ದರೆ ಡಯಟಿಷಿಯನ್ ಹೆಲ್ಪ್ ಇಸ್ ಅ ಮಸ್ಟ್ ನೀವು ಅವ್ರನ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ನೀವು ನಿಮ್ಮ ಪ್ರಾಬ್ಲಮ್ನ ಹೇಳ್ಕೊಳ್ಳೇಬೇಕಾಗುತ್ತೆ ಹಾಗೂ ಅವರ ಗೈಡೆನ್ಸ್ನ ನೀವು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಫಾಲೋ ಮಾಡುವುದು ರಿಯಲಿ ರಿಯಲಿ ಇಂಪಾರ್ಟೆಂಟ್ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಈ ಟೈಮ್ನಲ್ಲಿ ಸೊ ನಾನು ನಿಮಗೆ ಟೆನ್ ಟಿಪ್ಸ್ ಕೊಡ್ತೀನಿ ಹತ್ತು ಟಿಪ್ಸ್ ಕೊಡ್ತೀನಿ ನಿಮ್ಮ ಮಗುವಿಗೆ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಇಮೋಷ್ನಲ್ ಹೆಲ್ತ್ಗೆ ಏನೇನು ಮಾಡಬೇಕಾಗತ್ತೆ ಅಂತ ಒಂದೊಂದಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ ಪಾಯಿಂಟ್ ನಂಬರ್ ಒನ್ ಡಾಕ್ಟರ್ಸ್ ಹೆಲ್ಪ್ ಇಸ್ ಮಸ್ಟ್ ಓಕೆ ಡಾಕ್ಟರ್ ಮತ್ತು ನೀವು ಕನೆಕ್ಷನಲ್ಲಿ ಇರಲೇಬೇಕಾಗತ್ತೆ ಅದು ನೀವು ಟ್ರಸ್ಟೆಡ್ ಪರ್ಸನ್ ಅವ್ರು ನಿಮಗೆ ಗೊತ್ತಿರುವಂಥ ಡಾಕ್ಟರ್ ಆದರೆ ಅದು ಇನ್ನೂ ಒಳ್ಳೆ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡುತ್ತೆ ನೀವು ಅವ್ರ ಹತ್ರ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಹೇಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಟಾಕಿಂಗ್ ಟು ಡಾಕ್ಟರ್ ಕನೆಕ್ಟ್ ಟು ದ ಡಾಕ್ಟರ್ ಮೆಡಿಸಿನ್ಸ್ನ ಹಾಗೆ ಅವ್ರಿಗೆ ಹೇಳದೇ ಬಿಡೋದು ಅಥವಾ ಅವ್ರು ಹೇಳದೆ ಹೋದರೂ ತಗೊಳ್ಳುವುದು ಇದೆಲ್ಲ ಅವಾಯ್ಡ್ ಮಾಡಿ ಡಾಕ್ಟರ್ ಹಾಗೂ ನೀವು ಒಂದು ಒಳ್ಳೆಯ ಒಂದು ಸ್ಟೆಬಿಲಿಟೀಲಿರಬೇಕಾಗತ್ತೆ ಅವ್ರ ಜೊತೆ ನೀವು ಒಳ್ಳೆಯ ನಲ್ಲಿ ಇರಲೇಬೇಕಾಗುತ್ತೆ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಫಾಲೋ ಮಾಡಲೇಬೇಕಾಗುತ್ತೆ ಇಟ್ ಈಸ್ ಅ ಮಸ್ಟ್ ಫಾರ್ ಯು ಆ್ಯಂಡ್ ಯುವರ್ ಬೇಬಿ ಏನಂದ್ರೆ ನೀವು ತುಂಬ ನೆಗೆಟಿವಿಟಿಲ್ ಇದ್ದೀರಾ ಯೋಚನೆಯಲ್ಲಿದ್ದೀರಾ ಭಯಗಳಿಲ್ಲಿದ್ದೀರಾ ನೆಗೆಟಿವ್ ನಲ್ಲಿ ಇದ್ದೀರಾ ಅಂದರೆ ಕೌನ್ಸಿಲಿಂಗ್ ಇಸ್ ರಿಕ್ವೈರ್ಡ್ ನಾನಿಲ್ಲಿ ನಿಮ್ಗೆ ಎಷ್ಟು ಮಾತಾಡ್ತಿದ್ರು ಕೂಡ ನಿಮಗೆ ಪರ್ಸನಲ್ ಅಟೆನ್ಷನ್ ಬೇಕಾಗುತ್ತೆ ಆಗಿ ನಾನು ಹೇಳ್ತೀನಿ ಹೆಲ್ಪ್ ಆಗುತ್ತೆ ವಿಡಿಯೋಸ್ ಆಡಿಯೋಸ್ ಎಲ್ಲ ನೋಡಿ ಗುಡ್ ಬಟ್ ಆದರೂ ಕೂಡ ಒಂದೊಂದು ಇಶ್ಯೂ ಒಂದೊಂದು ಥರ ಇರುತ್ತೆ ಅದರಿಂದ ನಿಮಗೇನಾದರೂ ಪಾಸ್ಟ್ ಮೆಮೊರೀಸ್ ಆಗಿರ್ಬೋದು ಏನೋ ಆಯಿತು ಕೆಟ್ಟ ಘಟನೆ ಆಯಿತು ಅದು ಅದು ನಿಮಗೆ ರೀಕಾಲ್ ಫ್ಲ್ಯಾಶ್ ಬ್ಯಾಕ್ಸ್ ಬರ್ತಾ ಇದೆ ಫ್ಲ್ಯಾಶಸ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮ ಮೈಂಡಲ್ಲಿ ಕೆಟ್ಟ ಕೆಟ್ಟದಾಗಿ ಭಯಗಳು ನಿದ್ದೆ ಬರ್ತಾ ಇಲ್ಲ ಕೆಟ್ಟ ನಿದ್ ನೀವು ಕನವರಿಸ್ತಿದ್ದೀರಾ ಅಥವಾ ಈ ಡ್ರೀಮ್ಸ್ ಅಂತ ಹೇಳ್ತೀವಲ್ಲ ಕನಸುಗಳು ಕೆಟ್ಟ ಕೆಟ್ಟದಾಗ ಇದೆ ಅಂದರೂ ಕೂಡ ಕೌನ್ಸಿಲಿಂಗ್ ರಿಕ್ವೈರ್ ಆಗುತ್ತೆ ಅದಕ್ಕೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಯೋಗ ಮೆಡಿಟೇಷನ್ ಫ್ಯಾಮಿಲಿ ಸಪೋರ್ಟ್ ಈ ಮೂರು ಕೂಡ ಬೇಕಾಗತ್ತೆ ಯೋಗ ಯೋಗನ ನೀವು ಒಬ್ಬರೇ ಪ್ರ್ಯಾಕ್ಟೀಸ್ ಮಾಡೋದಲ್ಲ ಇಲ್ಲಿ ನೀವು ಒಬ್ಬ ಪ್ರೊಫೆಷನಲ್ ಯೋಗ ಟೀಚರ್ ಇಂದ ನೀವು ಕಲಿಯಬೇಕಾಗತ್ತೆ ಬಿಕಾಸ್ ಎಲ್ಲಾ ಪೋಸ್ಟರ್ಸ್ ಪೊಸಿಷನ್ಸ್ನ ನೀವು ಮಾಡೋ ಸ್ಥಿತಿನಲ್ಲಿ ಇರೋದಿಲ್ಲ ಸೊ ಅವರು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯಾವ ಯಾವ ಯೋಗ ಒಂದು ಪೋಸ್ಟರ್ಸ್ ಮಾಡಬೇಕು ಅಂತ ಆಸನಗಳು ಹೇಳ್ಕೊಡ್ತಾರೆ ಅದನ್ನ ಮಾತ್ರ ಮಾಡಬೇಕಾಗತ್ತೆ ಬಿಕಾಸ್ ನಾನೇನೋ ನೋಡ್ತೀನಿ ಯೂಟ್ಯೂಬಲ್ಲಿ ಏನೋ ವೀಡಿಯೋಸ್ ನೋಡ್ತೀನಿ ಅದನ್ನ ಮಾಡ್ತೀನಿ ಅನ್ನೋ ಒಂದು ಸಾಹಸಕ್ಕೆ ದಯವಿಟ್ಟು ಹೋಗಬೇಡಿ ಬಿಕಾಸ್ ಅದು ಒಳ್ಳೆಯದಲ್ಲ ನೀವೇನೇನು ನೋಡ್ತೀರಾ ಏನೇನು ಕೇಳ್ತೀರಾ ಅದು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ನೀವು ನನ್ನ ಹತ್ರ ಏನು ಮಾತ್ ಏನು ಕೇಳ್ತೀರಾ ನನ್ನ ಎಕ್ಸ್ಪೀರಿಯನ್ಸಿಂದ ಆ್ಯಸ್ ಆ್ಯಸ್ ಅ ಲೈಸೆನ್ಸ್ಡ್ ಪ್ರೊಫೆಷ್ನಲ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾರೋ ಏನೋ ವೀಡಿಯೋ ಮಾಡಿಬಿಟ್ರು ಯೋಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ದಯವಿಟ್ಟು ಆ ಥರದ ಒಂದು ರಿಸ್ಕ್ ಎಲ್ಲ ತಗೊಳ್ಳೋಕೆ ಹೋಗಬೇಡಿ ಸೊ ನೀವು ಯೋಗ ಮಾಡಬೇಕು ಅಂತ ಅನ್ಕೊಂಡಿದೀರಾ ಹೆಲ್ಪ್ ಆಗುತ್ತೆ ಇಟ್ಸ್ ಇಟ್ಸ್ ರಿಯಲಿ ಹೆಲ್ಪ್ಫುಲ್ ಯೋಗ ಈ ಟೈಮ್ನಲ್ಲಿ ಮೆಡಿಟೇಷನ್ ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಒಳ್ಳೆಯ ಟೀಚರಿಂದ ಕಲಿಬೇಕಾಗತ್ತೆ ಹಾಗೂ ಫ್ಯಾಮಿಲಿ ಸಪೋರ್ಟ್ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಳ್ಳಿ ಬಿಕಾಸ್ ಅವರು ನಿಮ್ಮ ಹತ್ರ ಇರ್ತಾರೆ ಡಾಕ್ಟರ್ಸ್ ಸೆಕೆಂಡ್ ಬರೋದು ಫಸ್ಟ್ ಫ್ಯಾಮಿಲಿ ಹಾಗೂ ನಿಮಗೆ ಗೊತ್ತಿರುವಂಥ ಟ್ರಸ್ಟೆಡ್ ಪೀಪಲ್ ಸೊ ಅವ್ರ ಕನೆಕ್ಷನ್ ಇಸ್ ಅ ಮಸ್ಟ್ ನಾಲ್ಕನೇ ಪಾಯಿಂಟ್ ಏನಂದರೆ ಕನೆಕ್ಟಿಂಗ್ ಟು ಯುವರ್ ಬೇಬಿ ಕನೆಕ್ಟಿಂಗ್ ಟು ಯುವರ್ ಬೇಬಿ ಅಂದರೆ ನಾವೇನು ಹೇಳ್ತೀವಿ ಇವಾಗ ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಇದೆ ಆ್ಯಂಡ್ ಯು ಆರ್ ಈಕ್ವಲಿ ರೆಸ್ಪಾನ್ಸಿಬಲ್ ಈ ಟೈಮ್ನಲ್ಲಿ ಆ ಫೀಲ್ನ ಆ ಮಗುವಿಗೆ ನೀವು ತಾಯಿಯಾಗಿ ಕೊಡುವುದು ಹೇಗೆ ಆ ಒಂದು ಟಚ್ ಇರ್ಬೋದು ನಿಮ್ಮ ಹೊಟ್ಟೆಯ ಮೇಲೆ ಲೈಟಾಗಿ ನಿಮ್ಮ ಕೈಗಳನ್ನ ಇಡುವುದು ಸ್ಪರ್ಶನ ಆ ಒಂದು ಫೀಲ್ ಕೊಡುವುದು ನಿಮ್ಮ ಮಗುವಿಗೆ ಮಗು ಹತ್ರ ಮಾತಾಡೋದು ಇದೆಲ್ಲ ಒಂದು ರೊಟೀನ್ ಆಗಬೇಕು ದಿನದಲ್ಲಿ ಒಂದು ಟೈಮಿಂಗ್ಸ್ ಅಂತ ನೀವು ಫಿಕ್ಸ್ ಮಾಡ್ಕೊಳ್ಳಿ ಬೆಳಗ್ಗೆ ಮಧ್ಯಾಹ್ನ ಈವ್ನಿಂಗ್ ಏನೇ ಆಗಿರಲಿ ಟಾಕಿಂಗ್ ಟು ಯುವರ್ ಬೇಬಿ ಅಂತ ಹೇಳ್ತೀವಿ ಇದನ್ನು ನಿಮ್ಮ ಮಗುವಿನ ಜೊತೆ ಕನೆಕ್ಷನ್ನ ಬೆಳೆಸ್ಕೊಳ್ಳಿ ಇವಾಗಿಂದಾನೆ ಏನಾಗುತ್ತೆ ಮಗು ಹುಟ್ಟಿದ ಮೇಲೆ ನೀವು ಈಸಿಯಾಗಿ ಒಂದು ಒಳ್ಳೆಯ ಹೆಲ್ದಿ ಕನೆಕ್ಷನ್ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಮಾತಾಡೋದಾಗಿರ್ಬೋದು ಒಳ್ಳೆಯ ಒಂದು ಸ್ಟೋರಿ ಬ ಒಂದು ಸ್ಟೋರಿನ ಹಾಗೆ ನರೇಟ್ ಮಾಡೋದು ಮಗುವಿಗೆ ದಿಸ್ ಇಸ್ ಆಲ್ ಗುಡ್ ಓನ್ಲಿ ಆ್ಯಸ್ ಅ ಸೈಕಾಲಜಿಸ್ಟ್ ನಾನು ನಿಮಗೆ ಸ್ಟ್ರಾಂಗ್ ಆಗಿ ಇದನ್ನ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಇಟ್ ವರ್ಕ್ಸ್ ರಿಯಲಿ ವೆಲ್ ಇದನ್ನು ಮಾಡಿ ಹಾಗೂ ಫಿಫ್ತ್ ಪಾಯಿಂಟ್ ಏನಾಗುತ್ತೆ ಅಂದರೆ ವಾಮ್ ಬೆಚ್ಚಗಿನ ಬಾತ್ ವಾಮ್ ವಾಟರ್ ಸ್ನಾನ ನೀರು ಬೆಚ್ಚಗಿನ ನೀರಿನ ಸ್ನಾನ ಮ್ಯೂಸಿಕ್ ಮ್ಯೂಸಿಕ್ ಇಸ್ ಆಲ್ಸೋ ವೆರಿ ನೈಸ್ ಹೀಲಿಂಗ್ ಮ್ಯೂಸಿಕ್ ಅಂತ ನಿಮಗೆ ತುಂಬ ಸಿಗುತ್ತೆ ಗೂಗಲಲ್ಲಿ ಹಾಕಿದರೆ ಹೀಲಿಂಗ್ ಮ್ಯೂಸಿಕ್ ಲೈಟ್ ಮ್ಯೂಸಿಕ್ ಕೇಳಿ ಹಾಗೂ ಆ ಟೈಮ್ನಲ್ಲಿ ಕಣ್ಮುಚ್ಚಿ ಜಸ್ಟ್ ಕನೆಕ್ಟ್ ಟು ಯುವರ್ ಬೇಬಿ ದಟ್ಸ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಬಿಕಾಸ್ ಮಗುವಿಗೆ ಆ ಎನರ್ಜಿ ಹೋಗುತ್ತೆ ಆರನೇ ಪಾಯಿಂಟ್ ಏನಂದರೆ ಟಾಕ್ ಆ್ಯಂಡ್ ಕನೆಕ್ಟ್ ಟು ಹೂಮ್ ಯು ಲವ್ ಅಂತ ಹೇಳ್ತೀವಿ ಆದಷ್ಟು ಈ ಟೈಮ್ನಲ್ಲಿ ನೆಗೆಟಿವ್ ಪೀಪಲ್ನ ನೀವು ಅವಾಯ್ಡ್ ಮಾಡಿ ಅಂದರೆ ನಿಮಗೆ ಯಾರ್ಯಾರು ಕೆಟ್ಟ ಕೆಟ್ಟದಾಗ ಮಾತಾಡಬಹುದು ಗೊತ್ತಿರುತ್ತೆ ಅಲ್ವಾ ನಿಮಗೆ ಎಂಥೆಂಥ ಕೆಟ್ಟ ಜನ ಇದ್ದಾರೆ ಅಂತ ಅವರಿಂದ ಆದಷ್ಟು ದೂರ ಇರಿ ಅವರು ನಿಮಗೆ ಯಾರೇ ಆಗಿರ್ಬೋದು ಆ್ಯಸ್ ಅ ಫ್ರೆಂಡ್ ಆಗಿರ್ಬೋದು ಆ್ಯಸ್ ಅ ಕೊಲೀಗ್ ಆಗಿರ್ಬೋದು ನೀವು ಕೆಲ್ಸಕ್ಕೆ ಹೋಗ್ತಿದ್ರೆ ಅಥವಾ ನಿಮ್ಮ ನೇಬರ್ ಆಗಿರ್ಬೋದು ರಿಲೇಟಿವ್ ಆಗಿರ್ಬೋದು ಇಂಥ ಜನರಿಂದ ಆದಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಬಿಕಾಸ್ ನೀವು ಇವಾಗ ಈ ಟೈಮ್ನಲ್ಲಿ ಕನೆಕ್ಟ್ ಆಗ್ಬೇಕಾಗಿರೋದು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ಹಾಗೂ ನಿಮ್ಮನ್ನ ಪ್ರೀತಿಸುವಂತ ವ್ಯಕ್ತಿಗಳ ಜೊತೆ ಸೊ ಅವರ ಸಂಪರ್ಕವನ್ನ ನಾವು ನೀವು ಹೆಚ್ಚು ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಏಳನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ ರೆಸ್ಟ್ ವೆನ್ ಯುವರ್ ಬಾಡಿ ನೀಡ್ಸ್ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿದ್ದೆ ಬರ್ತಾ ಇರುತ್ತೆ ಅಥವಾ ಒಂದು ಒಂದು ರೀತಿಯಾಗಿ ರೆಸ್ಟ್ ಮಾಡಬೇಕು ಅನ್ಸುತ್ತೆ ನಿಮ್ಮ ಬಾಡಿ ಅದನ್ನ ನಿಮ್ಗೆ ಫೀಲ್ ಮಾಡಿಸ್ತಾ ಇರುತ್ತೆ ಆ ಟೈಮ್ನಲ್ಲಿ ಪ್ಲೀಸ್ ರೆಸ್ಟ್ ಮಾಡಿ ಬಿಕಾಸ್ ಇನ್ ಅ ವೇಸ್ ಬೇಬಿ ನಿಮ್ಮ ಒಳಗಡೆ ಇರುವಂಥ ಮಗು ನಿಮ್ಗೆ ಆ ಒಂದು ಫೀಲ್ ಕೊಡ್ತಾ ಇರುತ್ತೆ ಮಗುಗೆ ನಿದ್ದೆ ಬೇಕಾಗ್ಬೋದು ಮಗುಗೆ ರೆಸ್ಟ್ ಬೇಕಾಗ್ಬೋದು ಅದರಿಂದ ನಿಮಗೆ ಬಾಡಿ ಆ ಫೀಲ್ನ ಕೊಡುವಾಗ ದಯವಿಟ್ಟು ಇಗ್ನೋರ್ ಮಾಡಬೇಡಿ ಹಾಂ ಇಲ್ಲ ನಾನು ಕೂತೇ ಇರ್ತೀನಿ ಇಲ್ಲ ನಾನು ಹೀಗೆ ಮಾಡ್ತೀನಿ ಅಂತ ಮೊಂಡ್ ಹಿಡಿಬೇಡಿ ನಿಮ್ಮ ಬಾಡಿ ಯಾವಾಗ ರೆಸ್ಟ್ ಬೇಕು ಅನ್ನುವಂಥ ಫೀಲ್ ನಿಮಗೆ ಕೊಡುತ್ತೆ ಆಗ್ತಾ ಇಲ್ಲ ನಿಮಗೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಪ್ಲೀಸ್ ಟೇಕ್ ಹೆಲ್ಪ್ ಬಿಕಾಸ್ ನೀವು ಎಲ್ಲೇ ಇರ್ಬೋದು ನೀವು ಕೆಲಸ ಇದ್ದೀರಾ ಆ ಟೈಮ್ನಲ್ಲಿ ಜನ ಅಷ್ಟು ಕಟುಕುರಾಗಿರೋದಿಲ್ಲ ನಿಮಗೆ ಇಲ್ಲ ಇಲ್ಲ ನೀನು ನಿಂತ್ಕೋ ನೀನು ಕೆಲಸ ಮಾಡು ಅಂತ ಹೇಳೋ ಹಾಗೆ ಆ ಟೈಮ್ನಲ್ಲಿ ನೀವು ದಯವಿಟ್ಟು ಬಿಟ್ಟು ಹೇಳಿ ನನಗೆ ಇಲ್ಲ ನಂಗೆ ಒಂಚೂರು ರೆಸ್ಟ್ ಬೇಕು ಅಂತ ಹೋಗಿ ಬೆಡ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ದಟ್ ವಿಲ್ ಆಲ್ಸೋ ಹೆಲ್ಪ್ ಯುವರ್ ಬೇಬಿ ಆ್ಯಂಡ್ ಯು ಆಲ್ಸೋ ಅಲ್ವಾ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಎಂಟನೇ ವಿಚಾರ ಡು ನಾಟ್ ಓವರ್ ವರ್ಕ್ ಕ್ರಿಯೇಟ್ ಸ್ಟ್ರೆಸ್ ಅಂದರೆ ಒಬ್ಬೊಬ್ರು ಓವರ್ ವರ್ಕ್ ಮಾಡ್ತಾರೆ ನಂಗೆ ಅರ್ಥ ಆಗುತ್ತೆ ನೀವು ಹೇಳ್ತೀರಾ ಇಲ್ಲ ಮ್ಯಾಮ್ ನಾನು ಒಬ್ಬಳೇ ಇರ್ತೀನಿ ನನಗೆ ಯಾರಿದ್ದಾರೆ ನೋಡ್ಕೊಳ್ಳೋಕೆ ಈ ಥರ ಸಿ ಒಂದೊಂದು ಫ್ಯಾಮಿಲಿ ಕಂಡೀಷನ್ ಒಂದೊಂದು ಥರ ಇರುತ್ತೆ ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಏನೇ ಪ್ರಾಬ್ಲಮ್ ಇರಲಿ ಏನೇ ಕಷ್ಟ ಇರಲಿ ಆದಷ್ಟು ನಿಮ್ಮ ಟೈಮ್ನ ಸ್ಟ್ರೆಸ್ಗೆ ಒಳಗಾಗಿಸ್ಬೇಡಿ ಆ ದಿನದಲ್ಲಿ ನೀವು ಸ್ವಲ್ಪ ಪಾಸಿಟಿವ್ ಆಗೇ ಇರೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಆ ಎನರ್ಜಿ ಆ ಒಂದು ಸ್ಟೆಬಿಲಿಟಿ ಆ ಬ್ಯಾಲೆನ್ಸ್ ಇರಲೇಬೇಕಾಗತ್ತೆ ಹಾಗೂ ಓವರ್ ವರ್ಕ್ ಮಾಡೋಕೆ ದಯವಿಟ್ಟು ಹೋಗಬೇಡಿ ನೀವು ಒಬ್ರು ಒಂದು ಐ ಟಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಕಂಪ್ಯೂಟರ್ ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಯಾಕೆ ಇದೆಲ್ಲ ನಿಮ್ಮ ಬಾಡಿಗೆ ನಿಮ್ಮ ಮಗುವಿಗೆ ಎಫೆಕ್ಟ್ ಆಗುತ್ತೆ ಸೊ ಓವರ್ ವರ್ಕ್ ದಯವಿಟ್ಟು ಮಾಡಬೇಡಿ ನಿದ್ದೆ ಇಂಪಾರ್ಟೆಂಟ್ ಆಗುತ್ತೆ ರೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆಲ್ಲ ನೀವು ಸ್ವಲ್ಪ ಫೋಕಸ್ನ ಕೊಡಿ ಮತ್ತು ಒಂಬತ್ತನೇದು ಏನಾಗುತ್ತೆ ಪಾಯಿಂಟ್ ಅಂದರೆ ಕನೆಕ್ಟ್ ವಿತ್ ಅದರ್ ಪ್ರೆಗ್ನೆಂಟ್ ವಿಮೆನ್ ಹೌದು ದಿಸ್ ಇಸ್ ಆಲ್ಸೋ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು ನೀವು ಈಗ ಒಬ್ಬೊಬ್ಬರು ನಿಮ್ಮ ರಿಲೇಟಿವ್ಸ್ನಲ್ಲೇ ಇರ್ತಾರೆ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ ಅಥವಾ ನಿಮಗೆ ಗೊತ್ತಿರುವವರು ನೇಬರ್ಸ್ ಹಾಗೆ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಯಾರೇ ಆಗಿರಲಿ ಅವ್ರ ಜೊತೆ ಕನೆಕ್ಷನಲ್ಲಿ ಇಟ್ಕೊಳ್ಳಿ ಅವ್ರ ಜೊತೆ ಮಾತಾಡಿ ಆರ್ ಎಲ್ಸ್ ಮಗು ಅವರು ಮೇ ಬಿ ರೀಸೆಂಟಾಗಿ ಅವ್ರಿಗೆ ಮಗು ಆಯಿತು ಅವ್ರ ಜೊತೆ ಮಾತಾಡಿ ಬಿಕಾಸ್ ನಿಮ್ಮ ನೋವು ನಾನಲ್ಲ ಇನ್ಯಾರಲ್ಲ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ನೀವೇನೇನು ಫೀಲ್ ಮಾಡ್ತೀರ ಆ ಟೈಮಲ್ಲಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರೆ ಅವ್ರು ಹೇಳ್ತಾ ಹಾ ನನಗೂ ಹೀಗೆ ಆಗಿತ್ತು ಈ ಥರನೇ ಆಗಿತ್ತು ಅಂತ ಅವ್ರು ಹೇಳ್ತಾರೆ ಆವಾಗ ನಿಮ್ಗೊಂದು ಒಳ್ಳೆಯ ಧೈರ್ಯ ಸಿಗುತ್ತೆ ಯು ಗೆಟ್ ಅ ವೆರಿ ಗುಡ್ ಸಪೋರ್ಟ್ ಸೊ ಆದಷ್ಟು ಪ್ರೆಗ್ನೆನ್ಸಿ ಒಂದು ಸ್ಟೇಟ್ ನಲ್ಲಿ ಇರುವಂತಹ ಹೆಣ್ಣು ಮಕ್ಕಳ ಜೊತೆ ಕನೆಕ್ಟ್ ಆಗಿ ಅಥವಾ ರೀಸೆಂಟಾಗಿ ಅವರು ಮಗು ಆಯ್ತು ಅವ್ರಿಗೆ ಅಥವಾ ಆ ಒಂದು ಸ್ಟೇಜ್ನಲ್ಲಿ ಇರುವಂತಹವ್ರ ಜೊತೆ ಕನೆಕ್ಟ್ ಆದರೂ ಇಟ್ಸ್ ಅ ಬೆಸ್ಟ್ ಥಿಂಗ್ ಟು ಡೂ ಮತ್ತು ನಿಮ್ಗೆ ಅವ್ರು ಯಾರು ಸಿಗ್ತಾ ಇಲ್ಲ ಅಂದ್ರೂ ಕೂಡ ಸೀನಿಯರ್ ಪೀಪಲ್ ಯಾರು ಇರ್ತಾರೆ ಅವರನ್ನು ನೀವು ಕಾಲ್ ಮಾಡಿ ಕೇಳಿದ್ರು ತುಂಬ ಒಳ್ಳೆ ಹೆಲ್ಪ್ ಕೊಡ್ತಾರೆ ಮನೆ ಮದ್ದುಗಳನ್ನ ಹೇಳ್ತಾರೆ ಸೊ ಹಿರಿಯರು ಇರ್ತಾರಲ್ಲ ಅವ್ರಿಗೆ ನೀವು ಕಾಲ್ ಮಾಡಿ ಕೇಳಿದ್ರು ಕೂಡ ತುಂಬ ತುಂಬ ಅವರು ಎಕ್ಸ್ಪೀರಿಯನ್ಸ್ ಇಂದ ನಿಮಗೆ ಗೈಡೆನ್ಸ್ನ ಖಂಡಿತವಾಗ್ಲೂ ಕೊಡ್ತಾರೆ ಆದರೆ ಅವರು ನೀವು ಒಂದು ನಿಮ್ಗೆ ಅವರು ವೆಲ್ವಿಷರ್ ಆಗುವಂಥ ವ್ಯಕ್ತಿಗಳಾಗಿರಬೇಕು ಸೊ ಅಂಥವ್ರನ್ನ ದಯವಿಟ್ಟು ಚೂಸ್ ಮಾಡಿ ಹತ್ತನೇ ವಿಚಾರ ಏನಂದರೆ ರೀಡ್ ಅ ಲಾಟ್ ಆಫ್ ವ್ಯಾಲ್ಯೂ ಓರಿಯೆಂಟೆಡ್ ಬುಕ್ಸ್ ಅಂತ ಹೇಳ್ತೀನಿ ಆದಷ್ಟು ಬುಕ್ಸ್ನ ಓದಿ ಎಂಥ ಬುಕ್ಸ್ ಅಂತ ಕೇಳ್ಬೋದು ಒಳ್ಳೆಯ ಬುಕ್ಸ್ ಅಂತ ಹೇಳ್ತೀನಿ ಒಳ್ಳೆಯ ಬುಕ್ಸ್ ಅಂದರೆ ಪಾಸಿಟಿವ್ ಬುಕ್ಸ್ ಒಳ್ಳೆಯ ಒಳ್ಳೆಯ ವಿಚಾರವನ್ನು ನಿಮ್ಮ ಮೈಂಡಿಗೆ ನಿಮ್ಮ ಮಗುವಿಗೆ ರೀಚ್ ಮಾಡುವಂಥ ಮೆಸೇಜಸ್ ಆಗಿರಬೇಕದು ಅಂದರೆ ನೀವು ಯಾವ ನೀವು ಕತೆ ಓದ್ತಾ ಇದ್ದೀರಾ ಕಾದಂಬರಿ ಓದ್ತಾ ಇದ್ದೀರಾ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಯಾವ ಬುಕ್ ಇಂಟ್ರೆಸ್ಟ್ ಇದೆ ಅದೆಲ್ಲ ನನಗೆ ಮ್ಯಾಟರ್ ಆಗಲ್ಲ ನನಗೇನು ಜಾಸ್ತಿ ಮ್ಯಾಟರ್ ಆಗುತ್ತೆ ಇಲ್ಲಿ ಅಂದರೆ ಆ ಆ ಬುಕ್ನಲ್ಲಿ ಏನು ಪಾಸಿಟಿವ್ ವರ್ಡ್ಸ್ ಇದೆ ಅಂತ ತುಂಬ ನೆಗೆಟಿವ್ ಹಾರರ್ ಹಾಗೂ ಏನೋ ಆಯಿತು ಇದಾಯಿತು ಅನ್ನುವಂಥ ಆತಂಕ ಮೂಡಿಸುವಂಥ ವಿಚಾರಗಳ ಆ ಬುಕ್ನಲ್ಲಿ ಅವಾಯ್ಡ್ ಮಾಡಿ ಬಿಕಾಸ್ ಅದು ನಿಮಗೂ ಒಳ್ಳೇದು ಮಾಡಲ್ಲ ನಿಮ್ಮ ಮಗುವಿಗೂ ಒಳ್ಳೇದು ಮಾಡೋಲ್ಲ ಆದಷ್ಟು ಯಾವುದೇ ನೀವು ಓದಿ ಅದೆಲ್ಲ ನಿಮಗೆ ಫೀಲ್ ಗುಡ್ ಕೊಡಬೇಕಾಗತ್ತೆ ಅಂಥ ವಿಚಾರಗಳ ಕಡೆ ಗಮನ ಹರಿಸಿ ಆನ್ ದ ಹೋಲ್ ನೀವೆಷ್ಟು ಕಂಟೆಂಟ್ಮೆಂಟ್ ಅಂದರೆ ಒಳ್ಳೆಯ ಫೀಲ್ನಲ್ಲಿರ್ತೀರಾ ಅದು ಡೈರೆಕ್ಟಾಗಿ ನಿಮ್ಮ ಮಗುವಿಗೆ ರೀಚ್ ಆಗುತ್ತೆ ಆ್ಯಂಡ್ ನಿಮ್ಮ ಮಗು ಈ ಪ್ರಪಂಚಕ್ಕೆ ಬಂದಾಗ ಹೀ ಆರ್ ಶಿ ಯಾರೇ ಆಗಿರಲಿ ಇಟ್ ಈಸ್ ಲಬ್ ಇಟ್ ಈಸ್ ಲೈಕ್ ಅ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ ಆಗಿರುತ್ತೆ ಮಗು ನಿಜವಾಗ್ಲೂ ಅದೇ ಎನರ್ಜಿಲಿ ಬೆಳೀತಾ ಹೋಗುತ್ತೆ ಸೊ ನೀವು ಯಾವ ಎನರ್ಜಿನ ಆ ಮಗುವಿಗೆ ಆ ಟೈಮ್ನಲ್ಲಿ ಆ ಅಷ್ಟು ತಿಂಗಳುಗಳು ಕೊಡ್ತೀರಾ ಅದೇ ಎನರ್ಜಿನ ಅದು ಕ್ಯಾರಿ ಮಾಡಿಕೊಂಡು ಬೆಳೀತಾ ಹೋಗುತ್ತೆ ಸೊ ಯುವರ್ ಮೇನ್ ಫೋಕಸ್ ನಾನು ಖುಷಿಯಾಗಿರಬೇಕು ಅದು ನನ್ನ ಎನರ್ಜಿ ನನ್ನ ಮಗುವಿಗೆ ಪಾಸಾಗುತ್ತೆ ಇಷ್ಟು ನಿಮ್ಮ ಮೈಂಡಲ್ಲಿದ್ದರೂ ಸಾಕು ನೀವು ಎಷ್ಟೋ ವಿಚಾರನ ಗೆದ್ದ ಹಾಗೆ ಅಂತ ಹೇಳ್ತೀನಿ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮ ಪ್ರೆಗ್ನೆನ್ಸಿ ಸ್ಮೂತಾಗಿ ಹೋಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ನಿಮಗೆ ಹರಿಸ್ತೀನಿ ಹಾಗೂ ನಿಮ್ಮನ್ನು ನಿಮ್ಮ ಮಗುವಿನ ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಸುತ್ತ ಇರೋರದ ರೆಸ್ಪಾನ್ಸಿಬಿಲಿಟಿ ಖಂಡಿತವಾಗ್ಲೂ ಆಗುತ್ತೆ ಆ್ಯಸ್ ಅಸ್ ಅ ಸೈಕಾಲಜಿಸ್ಟ್ ಆಸ್ ಅ ಕೌನ್ಸಿಲರ್ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅನಿಸಿದ್ದಕ್ಕೆ ಬಿಕಾಸ್ ಇವಾಗ ಕೋವಿಡ್ ಟೈಮ್ ಎಲ್ಲ ಇದೀವಿ ಕಷ್ಟ ಇದೆ ಎಲ್ರಿಗೂ ಆ ಒಂದು ರೆಸ್ಪಾನ್ಸಿಬಿಲಿಟಿ ನನಗೂ ಅನಿಸಿದ್ರಿಂದ ನಾನು ಈ ಆಡಿಯೋ ಕ್ಲಿಪ್ ಮಾಡಲೇಬೇಕು ಅಂತ ಇವತ್ತು ಕೂತ್ಕೊಂಡು ಮಾಡಿದ್ದೀನಿ ಟೇಕ್ ಕೇರ್ ಏನಾದರೂ ನಿಮಗೆ ಮಾತಾಡಬೇಕು ಅನಿಸುತ್ತೆ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಐಮ್ ಐ ಆಮ್ ಆಲ್ವೇಸ್ ದೇರ್ ನಾನು ಇದ್ದೀನಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಮಾತಾಡಿ ಬಿಕಾಸ್ ಈ ಟೈಮ್ನಲ್ಲಿ ನಿಮಗೆ ತುಂಬ ಸಪೋರ್ಟ್ ಅವಶ್ಯಕತೆ ಇದೆ ಆ್ಯಂಡ್ ಐ ಆಮ್ ಅವೇಲೆಬಲ್ ಫಾರ್ ಯು ಸ್ಪೆಷಲಿ ಅಂತ ಹೇಳ್ತೀನಿ ಓಕೆ ದೆನ್ ಟೇಕ್ ಕೇರ್ ಆಲ್ ದಿ ಬೆಸ್ಟ್ ಸ್ವೀಟ್ ಲೇಡೀಸ್ ಈ ಕ್ಲಿಪ್ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಜಸ್ಟ್ ಶೇರ್ ಇದನ್ನು ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ವೀಡಿಯೋಸ್ ಆಡಿಯೋಸ್ ಬಿಕಾಸ್ ನಾವಿಲ್ಲಿ ಏನೇ ಮಾತಾಡ್ಬೋದು ಏನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಬೋದು ಅದೆಲ್ಲ ನಿಮ್ಮ ಒಳಿತಿಗಾಗಿ ಹಾಗೂ ನೀವು ಖುಷಿಯಾಗಿರಬೇಕು ಅನ್ನುವುದು ನನ್ನ ಗೋಲ್ ಆಗಿರುತ್ತೆ ಪಾಸಿಟಿವಿಟಿ ಹರಡಬೇಕು ಅನ್ನುವ ಒಂದು ವಿಚಾರದಲ್ಲೇ ನಾನು ಮಾಡುವುದು ಐ ಹೋಪ್ ದಿಸ್ ಹೆಲ್ಪ್ ಯು ಆಲ್ ದ ಬೆಸ್ಟ್ ಟೇಕ್ ಕೇರ್ ನಮಸ್ಕಾರ